यतो जन्माद्यस्य श्रुतिसुनयमानैक विषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजैवप्रणेतारं वन्दे विजयदं हरिं करोतु मम कल्याणं हरिर्हयमुकाविदः गुरुश्च मध्वनामा मे वरदोस्तु निरन्तरं वाणिते करवण्यं वचरणो रुचि सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ಹನುಮಂತದೇವರ ಮಹಾಮಹಿಮೆಯನ್ನು ಹಿಂದಿನ ದಿವಸ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಮೈನಾಕ ಪರ್ವತ ಬಂಗಾರದಿಂದ ಮಾಡಿರುವಂತಹ ಪರ್ವತ, ವಾಯುದೇವರ ಹತ್ತಿರ ಶರಣು ಹೋದಂಥ ಸಂದರ್ಭದಲ್ಲಿ ವಾಯುದೇವರ ಅನುಗ್ರಹದಿಂದ ಇಂದ್ರದೇವರಿಂದ ರಕ್ಷಣೆ ಮಾಡಿಕೊಂಡಿದೆ ಆ ಮೈನಾಕ ಪರ್ವತ ವಾಯುದೇವರ ಅನುಗ್ರಹದಿಂದ. ಯಾವಾಗ ಮೈನಾಕ ಮೇಲೆ ಬಂದಿದನೋ ಆ ಬಂದಿರೋ ಸಂದರ್ಭದಲ್ಲಿ ಹನುಮಂತ ದೇವರಲ್ಲಿ ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದೆ ಮೈನಾಕ ಪರ್ವತ. ನಿನ್ನ ತಂದೆಯಾಗಿರುವಂತಹ ವಾಯುದೇವರ ಅನುಗ್ರಹದಿಂದ ನಾನು ಬದುಕಿದ್ದೀನಿ, ನನ್ನ ರೆಕ್ಕೆಗಳು ಉಳಿದಿದ್ದಾವೆ, ಹಾಗಾಗಿ 100 ಯೋಜನ ವಿಸ್ತಾರವಾಗಿರುವಂತಹ ಈ ಸಮುದ್ರವನ್ನು ದಾಟೋ ಸಂದರ್ಭದಲ್ಲಿ ನಿನಗೆ ಬಹಳ ಶ್ರಮ ಆಗಿರಬೇಕು, ಹಾಗಾಗಿ ನೀನು ಇಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು ಅಂತ ಹೇಳಿದಾಗ ಹನುಮಂತ ದೇವರು ಹೇಳುವಂತಹ ಮಾತು, ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಸ್ಯ. ಹನುಮಂತ ದೇವರಿಗೆ ಶ್ರಮ ಅನ್ನೋದೇ ಇಲ್ಲ. ಹನುಮಂತ ದೇವರ ಒಂದು ಮಹಾಮಹಿಮೆಯಲ್ಲಿ ಇದೂ ಒಂದು ಮಹಿಮೆ. ಅದರಲ್ಲೂ ವಿಶೇಷವಾಗಿ ರಾಮದೇವರ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಶ್ರಮ ಅನ್ನೋದಿಲ್ಲಪ್ಪ. ಆಶ್ಲಿಷ್ಯ ಪರ್ವತ ವರಂ ಸದದರ್ಶ ಗಚ್ಚನ್ ದೈವೈಸ್ತು ನಾಗಜನನೀಂ ಪ್ರಹಿತಾಂಬರೇಣ. ವಿಶ್ರಾಂತಿಯನ್ನು ಬಯಸುವಂಥದ್ದು ಸಾಮಾನ್ಯ ಮಾನವರ ಒಂದು ಸ್ವಭಾವ. ಹನುಮಂತನಿಗೆ ವಿಶ್ರಾಂತಿಯ ಅವಶ್ಯಕತೆ ಇಲ್ಲ, ಶ್ರಮ ಆಗುವಂತಹ ಸಂದರ್ಭವೇ ಇಲ್ಲ. ಎಣೆ ಇಲ್ಲದೆ ಇರುವಂತಹ ಅದ್ಭುತವಾದ ಪರಾಕ್ರಮಿ ಹನುಮಂತ. ಹಾಗಾಗಿ ಸಾಗರ ತರಣ ಮಾಡುವಂತಹ ಸಂದರ್ಭದಲ್ಲಿ ಯಾವ ಶ್ರಮವೂ ಆಗೋದಿಲ್ಲ. ಯಾಕೆ ಅಂದರೆ ಹನುಮಂತ ದೇವರ ಅನುಸಂಧಾನವನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು. ಹನುಮಂತ ದೇವರು ರಾಮದೇವರ ಸೇವೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಅವರಿಗೆ ಯಾವ ಶ್ರಮ ಅನ್ನೋದಿಲ್ಲ. ಪ್ರತಿನಿತ್ಯ ಹನುಮಂತ ದೇವರು ನಮ್ಮ ಶರೀರದಲ್ಲಿ ಕೂತು ಹಂಸ ಮಂತ್ರವನ್ನು ಜಪ ಮಾಡ್ತಾರೆ. ಎಲ್ಲ ಇಂದ್ರಿಯ ಅಭಿಮಾನಿಗಳು ಮಲಗಿದಂಥ ಸಂದರ್ಭದಲ್ಲೂ ಸಹಿತ ಹನುಮಂತ ದೇವರು ಎಚ್ಚರವಾಗಿದ್ದು ಉಸಿರಾಟವನ್ನು ಆಡಿಸಿ ನಮ್ಮನ್ನು ಜೀವಿಗಳು ಅಂತ ಅನಿಸ್ಕೊಂಡಿದ್ದಾರೆ. ಅವರ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವರೇನಾದರೂ ಮಲಗಿದರೆ ಇಡೀ ಬ್ರಹ್ಮಾಂಡವೇ ಮಲಗಿ ಹೋಗ್ತದೆ. ಹಾಗಾಗಿ ಅವರಿಗೆ ವಿಶ್ರಾಂತಿ ಅನ್ನೋದು ಬೇಕಾಗಿಲ್ಲ. ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳು ಇದ್ರೂ ಅವರಲ್ಲಿ ನಿಂತು ಕೆಲಸ ಮಾಡಿಸುವಂಥವರು ವಾಯುದೇವರು. ಅಂತಹ ವಿಶ್ರಾಂತಿ ರಹಿತರಾಗಿರುವಂತಹ ವಾಯುದೇವರು ಸಕಲ ಜೀವೋತ್ತಮರಾಗಿರುವಂಥವರು. ಹಾಗಾಗಿ ಆ ಮೈನಾಕನಿಗೆ ಬಂದಿರುವಂತಹ ಮೈನಾಕನಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿ ರಕ್ಷಣೆ ಮಾಡಿರುವಂತಹ ವಾಯುದೇವರು ಹನುಮಂತ ದೇವರಾಗಿ ಬಂದಂತಹ ಸಂದರ್ಭದಲ್ಲಿ ಅಪ್ಪಿಕೊಂಡು ತಪ್ಪಿಕೊಂಡು ಆ ಮೈನಾಕನಿಗೆ ಸಂತೋಷವನ್ನು ಪಡಿಸಿದ್ದಾರೆ. ನಾನು ನಿನ್ನೆ ಹೇಳಿದ ಹಾಗೆ ಮೈನಾಕ ಪರ್ವತ ಇದೆಯಲ್ಲ, ಅದು ಬಂಗಾರದಿಂದ ಮಾಡಿರುವಂಥದ್ದು. ಭಗವಂತನ ಸೇವೆಯನ್ನು ಮಾಡುವಂತಹ ಸಾಧಕರಿಗೆ ಮೊದಲನೇ ದೊಡ್ಡ ವಿಘ್ನ ಅಂದರೆ ಅದು ಲೌಕಿಕವಾದ ಸಂಪತ್ತು. ಲೌಕಿಕವಾದ ಸಂಪತ್ತನ್ನು ಗಳಿಸೋದ್ರಲ್ಲೇ ನಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕಳೆದು ಬಿಡ್ತಾ ಇದ್ದೀವಿ. ಅದು ಹೇಗೆ ಅಂದರೆ ಸಂಪತ್ತು ಹೇಗಿರ್ತದೆ, ಪರ್ವತ ಪ್ರಮಾಣದಲ್ಲಿ ಬರ್ತದೆ ನಮ್ಮ ಎದುರುಗಡೆ. ಆ ಸಂದರ್ಭದಲ್ಲೂ ಸಹಿತ ನಾವು ವಿಚಲಿತರಾಗದೆ ನಾವೇನು ಮಾಡಬೇಕು, ಮುಂದೆ ಹೋಗಬೇಕು ಅನ್ನೋದು ಹನುಮಂತ ದೇವರು ನಮಗೆ ತೋರಿಸ್ತಾ ಇದ್ದಾರೆ.
ಇಂದ್ರದೇವರಿಂದ ವಿಶೇಷವಾಗಿ ಅನುಗ್ರಹೀತನಾದಂಥವನು ಈ ಮೈನಾಕ. ಯಾಕೆ ಹನುಮಂತ ದೇವರ ಅನುಗ್ರಹ ಆಗಿದೆ ಅಂದರೆ ಇಲ್ಲಿ ನೋಡಿ, ಸತಾಂಪ್ರಸತ್ಯೈಚ ನಿರಂತರಾಯೈ, ದೇವತೆಗಳ ಅನುಗ್ರಹ ನಿಮಗಾಗಬೇಕು ಅಂದರೆ ನೀವೇನು ಮಾಡಬೇಕು, ಹನುಮಂತ ದೇವರ ಅನುಗ್ರಹವನ್ನು ಪಡೀಬೇಕು. ಹನುಮಂತ ದೇವರ ಅನುಗ್ರಹ ಪಡೆದ್ರೆ ಎಲ್ಲ ದೇವತೆಗಳ ಅನುಗ್ರಹ ನಿಮಗಾಗತ್ತೆ, ಧನ ಕನಕ ವಸ್ತು ವಾಹನ ಎಲ್ಲವೂ ನಿಮಗೆ ಸಿಗ್ತಾ ಇದೆ. ಅದು ಹನುಮಂತ ದೇವರ ಅನುಗ್ರಹ ಇರಬೇಕು. ಹನುಮನ ಮನೆಯವರು ಅನುಮಾನವಿಲ್ಲದೆ ಸ್ಥಳ ಕೊಡಿರೆಂದು ಅಂತ ಹೇಳದ ಹಾಗೆ ದಾಸರಾಯರು ಹನುಮಂತ ದೇವರ ಆಶೀರ್ವಾದವನ್ನು ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಈ ಸಂದೇಶ. ಹನುಮಂತ ದೇವರು ಅವನಿಗೆ ಆ ಮೈನಾಕನಿಗೆ ತಬ್ಬಿಕೊಂಡು ಮುಟ್ಟಿ ಅವನಿಗೆ ಸಂತೋಷವನ್ನು ಪಡಿಸಿದ್ದಾರೆ. ಮುಂದೆ ಹಾರಿದ್ರು ಹಾಗೆ ಮುಂದೆ ಆ ಸಂದರ್ಭದಲ್ಲಿ ಜಿಜ್ಞಾಸುವಿರ್ನಿಜವಲಂ ತವ ಭಕ್ಷಮೇತು ಯದ್ಯತ್ವಮಿಚ್ಚರಿತ ದತ್ಯ ಮರೋದಿತಾಯಾಹ ಹಾಸ್ಯಂ ಪ್ರವಿಶ್ಯ ಸಬದಿ. ಅಂದರೆ ದೇವತೆಗಳಿಂದ ವರವನ್ನು ಪಡೆದಿರುವಂತಹ ನಾಗಜನನಿ ಬಂದಿದ್ದಾಳೆ, ಸರ್ಪಗಳ ಮಾತೆಯಾಗಿರುವಂಥವಳು, ಕದ್ರು ಅಂತ ಕರೀತಾ ಇದ್ದಾರೆ, ಸುರಸೆ ಅಂತ ಕರೀತಾರೆ, ಕಶ್ಯಪರ ಪತ್ನಿಯಾಗಿರುವಂಥವಳು, ದಕ್ಷ ಪ್ರಜಾಪತಿಯ ಮಗಳಾಗಿರುವಂಥವಳು. ಇವಳಿಗೆ ಎಲ್ಲ ದೇವತೆಗಳು ಕೊಟ್ಟಿರುವಂತಹ ಒಂದು ವರ ಏನು ಅಂದರೆ, ನೀನು ಯಾವುದನ್ನು ಬಯಸ್ತೀಯೋ ಅವೆಲ್ಲವೂ ನಿನ್ನ ಬಾಯಲ್ಲಿ ಬಂದು ಬೀಳಲಿ. ಎಂತಹ ವರ ನೋಡ್ರಿ, ಎಂಥೆಂಥ ವರಗಳನ್ನು ಕೇಳಿದವರಿದ್ದಾರೆ. ತಕ್ಷಣವೇ ನೀನು ಅಂದು ಕೂಡಲೇ ನಿನ್ನ ಬಾಯಲ್ಲಿ ಬಂದು ಬೀಳಬೇಕು, ನೀನು ಯಾವುದನ್ನು ಬಯಸ್ತೀಯೋ. ಇದು ದೇವತೆಗಳು ಆ ನಾಗಜನನಿಗೆ ಕೊಟ್ಟಿರುವಂತಹ ವರ. ಹನುಮಂತ ದೇವರು ಬಂದಿದ್ದಾರೆ, ನೋಡಿದರು ಇವಳ ಬಾಯಲ್ಲಿ ಬಿದ್ದರೆ, ಹನುಮಂತ ದೇವರು ಯೋಚನೆ ಮಾಡಿದ್ದ ರೀತಿ ನೋಡ್ರಿ ಹೇಗಿದೆ, ಇವಳ ಬಾಯಲ್ಲಿ ಬಿದ್ದರೆ ರಾಮದೇವರ ಕೆಲಸ ಆಗೋದಿಲ್ಲ, ಬೀಳಲಿಲ್ಲ ಅಂದರೆ ದೇವತೆಗಳ ವರ ನಡೆಯದ ಹಾಗಾಗತ್ತೆ. ಹಾಗಾಗಿ ಹನುಮಂತ ದೇವರು ಏನು ಮಾಡಿದ್ದಾರೆ, ದೊಡ್ಡದಾಗಿರುವಂಥ ಶರೀರವನ್ನು ಸ್ವೀಕಾರ ಮಾಡಿದರು. ಆ ನಾಗಜನನಿಯೂ ಸಹಿತ ತಿನ್ನಬೇಕು ಅಂತ ಹೇಳಿ ದೊಡ್ಡದಾಗಿ ಬಾಯಿ ಮಾಡಿದ್ದಾಳೆ. ಆ ಸಂದರ್ಭದಲ್ಲಿ ಹನುಮಂತ ದೇವರು ನೋಡ್ರಿ, ಭಗವಂತನಲ್ಲಿ ಭಕ್ತಿ, ಆ ಭಗವಂತನ ಭಕ್ತಿ ಇರೋದ್ರಿಂದನೇ ರಾಮದೇವರ ಭಕ್ತಿಯನ್ನು ಜಗತ್ತಿಗೆ ತೋರಿಸಬೇಕು. ರಾಮದೇವರಲ್ಲಿ ಭಕ್ತಿ ಮಾಡುವಂತಹ ದೂತ ರಾಯಭಾರಿ ಎಷ್ಟೆಲ್ಲ ಶಕ್ತಿ ಉಳ್ಳಂಥವನಾಗ್ತಾನೆ ಅಂತ ಜಗತ್ತಿಗೆ ತೋರಿಸಬೇಕಾಗಿದೆ ಭಕ್ತಿಯ ಮಹಿಮೆಯನ್ನು. ಹನುಮಂತ ದೇವರೇನು ಮಾಡಿದರು, ಅವಳು ದೊಡ್ಡದಾಗಿ ಬಾಯಿ ತೆಗೆದಂತಹ ಸಂದರ್ಭದಲ್ಲಿ ಚಿಕ್ಕದಾಗಿರುವಂತಹ ರೂಪವನ್ನು ಸ್ವೀಕಾರ ಮಾಡಿ ಬಾಯಿಯೊಳಗೆ ಹೋಗಿ ಹೊರಗಡೆ ಬಂದುಬಿಟ್ರು. ಅಂದರೆ ಇದರಲ್ಲಿ ಒಂದು ಬಹಳ ಆಂತರಿಕವಾದ ಒಂದು ಸಂದೇಶ ಇದೆ, ನಾವೆಲ್ಲ ತಿಳಿಯಬೇಕಾಗಿರುವಂಥದ್ದು. ಸುರಸ ಅಂತ ಇವಳನ್ನು ಕರೆದಿದ್ದಾರೆ, ಸುರಸೆ. ರಸ ಅಂದರೆ ನಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿರುವಂಥದ್ದು, ಜಿಹ್ವಾ ಚಾಪಲ್ಯ. ಸಾಧಕನಾಗಿರುವಂಥವನಿಗೆ ಮುಖ್ಯವಾಗಿ ಬರುವಂತಹ ಎರಡನೇ ವಿಘ್ನ, ಮೊದಲನೇ ವಿಘ್ನ ಬೆಳ್ಳಿ ಬಂಗಾರ ವಸ್ತು ವಾಹನಾದಿಗಳು ಬರ್ತಾ ಇದೆ, ಅದಕ್ಕೆ ಸಾಕ್ಷಿ ಮೈನಾಕ ಪರ್ವತ, ಅದನ್ನೇನೋ ದಾಟದ ಸಾಧಕ. ಇನ್ನು ಎರಡನೇದಾಗಿ ಭಗವಂತನ ಸೇವೆಗೆ ಬರುವಂತಹ ದೊಡ್ಡ ವಿಘ್ನ, ಅದು ಬಾಯಿಯ ನಾಲಿಗೆಯ ಚಾಪಲ್ಯ. ಹತ್ತು ಸಾರಿ ಉದಾಹರಣೆಗೆ ನಾನು ಹೇಳಬೇಕಾದ್ರೆ, ಹತ್ತು ಸಾರಿ ಎಲ್ಲ ಕಡೆ ಎಲ್ಲರ ಮನೆಯಲ್ಲಿ ಕಾಫಿಯನ್ನು ಕುಡಿದಿರ್ತಾನೆ, ಮತ್ತೊಂದು ಸಾರಿ ಬೇಕಾ ಅಂತ ಕೇಳಿದರೆ ಬೇಡ ಅಂತ ಹೇಳಲ್ಲ, ಮತ್ತು ಕುಡಿತಾನೆ. ನಾಲಿಗೆಯ ಚಾಪಲ್ಯ ಅಷ್ಟಿದೆ. ಜಿಫ್ವೆಯನ್ನು ಹಿಡಿದಿಟ್ಕೊಳ್ಳೋದಿದೆ ಅಲ್ಲ, ಅದು ಬಹಳ ಕಷ್ಟಕರವಾಗಿರುವಂಥದ್ದು. ನಾಲಿಗೆ ಯಾವಾಗಲೂ ಹಿಡಿತದಲ್ಲಿರಬೇಕು, ಹರಿತವಾಗಿರಬಾರದು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಎಲ್ಲವನ್ನ ನೀವು ಗೆದ್ರೂ ನಾಲಿಗೆ ಮೇಲೆ ಹಿಡಿತ ಬರಲಿಲ್ಲ ಅಂದರೆ ನೀವು ಇಂದ್ರಿಯಗಳನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣ, ಭಾಗವತ ಹೇಳುವಂತಹ ಮಾತು. ವರ್ಜಯಿತ್ವಾತು ರಸನ, ರಸದ ರಸನೇಂದ್ರಿಯ ಅಂತ ಅದಕ್ಕೆ ಕರೀತಾರೆ. ನಿರಾಹಾರಸ್ಯ ದೇಹಿನ, ಏಕಾದಶಿ ದಿವಸ ಮಾತಾಡ್ ನೋಡ್ರಿ, ಸುಸ್ತಾಗಿ ಬಿಟ್ಟಿರ್ತಾರೆ, ಉಪವಾಸ. ಎಲ್ಲ ಇಂದ್ರಿಯಗಳು ತಮ್ಮ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾವೆ. ಯಾಕೆ, ಈ ದೇಹ ಅಂತೇನಿದೆ ಅಲ್ಲ, ಈ ಶರೀರ, ಈ ಶರೀರಕ್ಕೆ ಮುಖ್ಯವಾದ ರಸನೇಂದ್ರಿಯ ಆಹಾರ ದೊರಕೋದೇ ಬಾಯಿಯಿಂದ.
ಆ ಆಹಾರವನ್ನೇ ಬಿಟ್ಟುಬಿಟ್ರೆ ಇಂದ್ರಿಯಗಳೆಲ್ಲ ನಿರ್ವಿಣ್ಯವಾಗಿ ಬಿಡ್ತಾವೆ. ಹಾಗಾಗಿ ಆಹಾರದ ಮೇಲೆ ಜಯ ನಮಗೆ ಬರಬೇಕು. ಹನುಮಂತ ದೇವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಸುರಸಾ ಪ್ರಸಂಗ ದೃಷ್ಟ್ವಾ ಸುರಪ್ರಣಯಿತಾ ಬರಮಸ್ಯ ಚೋಗ್ರಂ ದೇವಾ ಪ್ರತಿಷ್ಠ ಉರವಂ ಸುಮನೋಭಿರುಷ್ಟ್ಯ ತೈರಾದೃತ ಪುನರಸೋ ವ್ಯದೈವ ಗಚ್ಚನ್ ಛಾಯಾಗ್ರಹಂ ಪ್ರತಿದರ್ಶ ಸಿಂಹಿಕಾಕ್ಯಂ. ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಹನುಮಂತ ದೇವರ ಒಂದು ವೈಶಿಷ್ಟ್ಯತೆಯನ್ನು ನೋಡಿ, ವಾತ್ಸಲ್ಯವನ್ನು ನೋಡಿ, ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರಂತೆ. ರಾಮದೇವರ ಕಾರ್ಯವನ್ನೂ ಬಿಡಲಿಲ್ಲ, ನಾವು ಕೊಟ್ಟಿರುವಂತಹ ವರವನ್ನೂ ಸತ್ಯ ಮಾಡಿದರು. ಛಾಯಾಗ್ರಹ ಮುಂದೆ ಬರುವಂಥವಳು, ನೆರಳನ್ನು ಹಿಡಿಯುವಂಥವಳು, ಸುರರ ಮೇಲೆ ವಿಶೇಷವಾದ ಪ್ರೀತಿ, ಕಾರ್ಯವನ್ನು ಸಾಧಿಸುವಂತಹ ಉತ್ಕೃಷ್ಟವಾದ ಬಲ, ಇವೆರಡನ್ನು ನೋಡಿ ದೇವತೆಗಳು ಹನುಮಂತನಂತಹ ವ್ಯಕ್ತಿನೇ ಯಾರು ಇನ್ನೊಬ್ಬರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ವಾಯುರ್ದೇವ ದೇವೋ ವಿಶಿಷ್ಟ ಅಂತ ಹೇಳಿದ್ದಾರೆ. ಅದಕ್ಕೆ ದೇವತೆಗಳಲ್ಲೇ ಉತ್ತಮವಾಗಿರುವಂತಹ ಜೀವೋತ್ತಮರಾಗಿರುವಂಥವರು. ಕೇವಲ ದೈಹಿಕ ಶಕ್ತಿ ಇದ್ರೆ ಅಷ್ಟೇ ಮುಖ್ಯ ಅಲ್ಲ, ಮನುಷ್ಯನಿಗೆ ಮಾನಸಿಕವಾದ ಶಕ್ತಿ, ಬುದ್ಧಿಬಲನೂ ಬೇಕು ಅನ್ನೋದು ಸಾಮಾನ್ಯವಾಗಿ ನಾವು ಕಾಣುವಂಥದ್ದು. ರಾವಣ ಇದ್ದಾನಲ್ಲ, ಅವನು ಬೇಕಾದಷ್ಟು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ. ಮೊದಲನೆಯದಾಗಿ ನಾವು ನೋಡಿದ ಹಾಗೆ ದೊಡ್ಡದಾಗಿರುವಂತಹ ಸಮುದ್ರ, ಅದಾದ ಮೇಲೆ ಸಿಂಹಿಕ ಸುರಸ, ಅದಾದ ಮೇಲೆ ಲಂಕಿಣಿ, ಅದಾದ ಮೇಲೆ ದೊಡ್ಡದಾಗಿರುವಂತಹ ಪರ್ವತಗಳು, ಇಷ್ಟೆಲ್ಲ ಇದ್ದು ಜೊತೆಗೆ ಬ್ರಹ್ಮದೇವರ ವರ, ಇಷ್ಟೆಲ್ಲ ಇದ್ರೂ ಅವನು ಸತ್ತೋಗಲಿಕ್ಕೆ ಕಾರಣ ಏನು ಅಂದರೆ, ಯಾರನ್ನು ಕೊಲ್ಲಬೇಕು ಯಾರನ್ನು ಕೊಲ್ಲಬಾರದು ಅನ್ನೋ ವಿವೇಕವೇ ಇಲ್ಲ. ತನ್ನ ತಂಗಿಯಾಗಿರುವಂತಹ ಶೂರ್ಪನಿಕೆಯ ಗಂಡನನ್ನೇ ಕೊಂದಿರುವಂತಹ ಅವಿವೇಕಿ. ಅಪಾರ ಬಲ ಅವನ ಹತ್ರ ಇದೆ, ಅಪಾರವಾಗಿರುವಂತಹ ಸೈನ್ಯ ಇದೆ, ಆದರೆ ವಿವೇಕ ಭ್ರಷ್ಟನಾಗಿರುವಂಥವನು ರಾವಣ. ರಾಮಾಯಣವನ್ನು ಶ್ರವಣ ಮಾಡಿರೋರಿಗೆ ಗೊತ್ತಾಗತ್ತೆ. ಇಲ್ಲಿ ಆ ಸುರಸೆ ಏನಿದ್ದಾಳಲ್ಲ, ಅವಳು ಇನ್ನೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾಳೆ. ಬಾಯಿ ಮುಚ್ಚಿರುವಂಥದ್ದು, ಬಾಯಿ ಮುಚ್ಚೋದು ಅಂದ್ರೆ ಏನು, ಒಂದು ಮೌನವಾಗಿರೋದು ಅಂತ ಒಂದು ಅರ್ಥ, ಇನ್ನು ಎರಡನೇದು ಉಪವಾಸ ವ್ರತಗಳನ್ನು ಆಚರಣೆ ಮಾಡೋದು ಅಂತ ಅರ್ಥ. ಭಗವಂತನ ಪ್ರೀತ್ಯರ್ಥಕವಾಗಿ ಮೌನವಾಗಿರಬೇಕು. ಮೌನ ಅಂದ್ರೇನು, ಭಗವಂತನ ಧ್ಯಾನವನ್ನು ಮಾಡೋದು, ಲೌಕಿಕವಾದ ಮಾತುಗಳನ್ನು ಆಡದೇ ಇರೋದು, ಇದು ಮೌನ ಅಂತ ಅನಿಸ್ಕೊಳ್ತದೆ. ಇನ್ನು ಎರಡನೇದಾಗಿ ಉಪವಾಸಾದಿ ವ್ರತಗಳನ್ನು ಆಚರಣೆ ಮಾಡುವಂಥದ್ದು. ಇದು ಸುರಸೆಯ ಪ್ರಸಂಗದಿಂದ ಹನುಮಂತ ದೇವರು ನಮಗೆಲ್ಲ ಕೊಟ್ಟಿರುವಂತಹ ಸಂದೇಶ. ನಾವು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅನೇಕ ಇರಲಿ ತಗೊಳ್ರಿ, ಒಂದು ದಿವಸ ಏನಾಗ್ತದೆ ಏಕಾದಶಿ ತಿನ್ಬಿಡ್ರಿ, ಏ ನಾಳೆ ಮಾಡಂತ ಮುಂದಿನ ಸರಿ ಮತ್ತೆ ಬರ್ತದಲ್ಲ ಏಕಾದಶಿ ಅಂತ ಹೀಗೆ ಹೇಳಿ ಪ್ರಲೋಭನೆಯನ್ನು ಮಾಡುವಂಥವ್ರು ನಮ್ಮ ಸುತ್ತಮುತ್ತಲೂ ಇರ್ತಾರೆ. ಅದರಲ್ಲೂ ಇನ್ನು ಕೆಲವರು ಎಷ್ಟರ ಮಟ್ಟಿಗೆ ಹೋಗಿದ್ದಾರೆ ಮುಂದೆ ಅಂದರೆ, ಇವರು ಏಕಾದಶಿ ಮಾಡಿಬಿಟ್ರೆ ಅವರು ತಮ್ಮ ಒಂದು ಪ್ರತಿಷ್ಠೆ ಗೌರವ ಕಡಿಮೆ ಆಗ್ತದೆ. ಏನು ಇನ್ ಚಿಕ್ಕ ಹುಡುಗ ತಿನ್ನು, ಏನು ನಡೀತದೆ, ನಾವು ದೊಡ್ಡವರೆಲ್ಲ ಇದ್ದೀವಿ ನಾವು ಮಾಡ್ತೀವಿ ಅಂತ ಅನ್ನೋರು ಕೆಲವರಿದ್ದಾರೆ. ಅದಕ್ಕೆ ಹನುಮಂತ ದೇವರು ಹೇಳಿದರು, ಭಗವಂತನ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆಹಾರವನ್ನು ನಿಗ್ರಹವಾಗಿಡಬೇಕು. ಕಂಡ ಕಂಡಲ್ಲಿ, ಕಂಡ ಕಂಡವರ ಕೈಯಲ್ಲಿ, ಕಂಡ ಕಂಡ ಸಮಯದಲ್ಲಿ, ಕಂಡ ಕಂಡಷ್ಟು ತಿನ್ನಬಾರದು ಅನ್ನೋದು ಈ ನಮ್ಮ ಸುರಸೆಯ ಪ್ರಸಂಗದಿಂದ ನಮಗೆ ಹನುಮಂತ ದೇವರು ತೋರಿಸಿರುವಂಥದ್ದು. ಶುದ್ಧವಾದ ನಿರಾಹಾರಸ್ಯ ದೇಹಿನಾಂ, ಭಕ್ತಿಯಿಂದ ಉಪವಾಸದಿಂದ ಆ ಭಗವಂತನ ಆರಾಧನೆಯನ್ನು ಮಾಡಬೇಕು. ಮುಂದೆ ಬಂದಿರುವಂತಹ ಪ್ರಸಂಗ, ಸಿಂಹಿಕಾ ಬಂದಿದ್ದಾಳೆ. ಅತ್ಯಾಧುನಿಕವಾಗಿರುವಂತಹ ಇವತ್ತಿನ ರಾಡರ್ ವ್ಯವಸ್ಥೆಯನ್ನು ಅವತ್ತೇ ಮಾಡಿಟ್ಕೊಂಡಿದ್ದ, ಭಾರಿ ಟೆಕ್ನಾಲಜಿಕಲ್ ಆಗಿ ತಂತ್ರಜ್ಞಾನ ಭಾರಿ ಮುಂದುವರೆದಿದ್ದ ರಾವಣ. ಎಂಥದ್ದು ಅಂದರೆ ಸಿಂಹಿಕಾ ಅವಳ ಶಕ್ತಿ ಎಂಥದ್ದು ಅಂದರೆ, ಬ್ರಹ್ಮದೇವರು ಅವಳಿಗೆ ಕೊಟ್ಟಿರುವಂತಹ ವರ ಎಂಥ ಸಾಮರ್ಥ್ಯ ಅಂದರೆ, ನೆರಳನ್ನು ಹಿಡಿದು ಬಿಟ್ಟರೆ ಸಾಕು, ದುರ್ಗವಾಗಿರುವಂತಹ ಲಂಕಾ ಪಟ್ಟಣವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಅವಳನ್ನು ಇಟ್ಟಿದ್ದಾರೆ. ನೆರಳನ್ನು ಹಿಡಿದು ಕೂಡಲೇ ಅವರು ಬಂದ್ಬಿಡಬೇಕು, ಅದು ಅವಳ ಶಕ್ತಿ. ಸಿಂಹಿಕೆ ಇಂತಹ ಬ್ರಹ್ಮದೇವರ ವರದಿಂದ ಬರದಿ ಮತ್ತಳಾಗಿರುವಂಥವಳು. ಹನುಮಂತ ದೇವರು ಏನು ಮಾಡಿದರು,
ಇವಳೇನಾದರೂ ಬದುಕಿದ್ರೆ ಮುಂದೆ ಬರೋರಿಗೆ ಬಹಳ ತೊಂದರೆ ಆಗ್ತದೆ. ಯಾಕೆ? ಬ್ರಹ್ಮದೇವರ ವರದಿಂದ ಬಂದಿರೋಂಥವಳು. ಮೊದಲನೇದಾಗಿ ಮೈನಾಕ ಅವನಿಗೆ ಅನುಗ್ರಹ ಮಾಡಿದರು. ಯಾಕೆ? ತುಂಬ ಒಳ್ಳೆಯವನು, ವಾಯುದೇವರ ಅನುಗ್ರಹ ಪಡೆದಂಥವನು. ಇನ್ನು ಸುರಸ ದೇವತೆಗಳ ವರವನ್ನು ಪಡೆದಂಥವಳು, ಅವಳಿಗೂ ಏನು ಮಾಡಲಿಲ್ಲ. ಇನ್ನು ಈ ಏನು ಸಿಂಹಿಕ ಇದ್ದಾಳಲ್ಲ, ಇವಳು ದುಷ್ಟಳಾಗಿರುವಂಥವಳು. ಇಷ್ಟಲ್ಲದೆ ಬ್ರಹ್ಮದೇವರ ವರದಿಂದ ಮತ್ತಳಾಗಿರುವಂಥವಳು. ತನ್ನ ಶಕ್ತಿ ಸಾಮರ್ಥ್ಯ ಏನು, ಮುಂದೆ ನಾನು ಭ್ರಾವಿ ಬ್ರಹ್ಮನಾಗುವಂಥವ್ರು ಅಂತ ಜಗತ್ತಿಗೆ ತೋರಿಸ್ಬೇಕಾಗಿದೆ, ಜೀವೋತ್ತಮರಾಗಿರುವಂಥವ್ರು ಅಂತ ಹೇಳಿ ಅವರೇನು ಮಾಡಿದರು, ಅವಳ ಒಳಗೆ ಹೋಗಿ ಸಂಹಾರ ಮಾಡಿ ಹೊರಗಡೆ ಬಂದಿದ್ದಾರೆ. ಇದು ಹನುಮಂತ ದೇವರ ಒಂದು ವಿಶಿಷ್ಟವಾದ ಬಲವನ್ನು ತೋರಿಸ್ತಾ ಇದೆ. ಲಂಕಾವನಾಯ ಸಕಲಸ್ಯ ಚ ನಿಗ್ರಹೇ ಸ್ಯಾಹ ಸಾಮರ್ಥ್ಯಮ ಪ್ರತಿಹತಂ ವ್ರದೋ ವಿಧಾತ ಛಾಯಾಮವಾಕ್ಷಿ ಪದಸೋ ಪವನಾತ್ಮಜಸ್ಯ ಸೋಸ್ಯಾ ಶರೀರ ಮನುವಿಶ್ಯ ವಿಭೇದ ಚಾಶು. ಹನುಮಂತ ದೇವರು ಅವಳನ್ನು ಸಂಹಾರ ಮಾಡಿದ್ದಾರೆ. ಯಾಕೆ? ಮುಂದೆ ಬರುವಂತಹ ಲಕ್ಷ್ಮಣ ಸುಗ್ರೀವಾದಿಗಳಿಗೆ ಹನುಮಂತ ದೇವರು ಗಮ್ಯವಾಗಲಿ, ಈ ಲಂಕಾಪಟ್ಟಣಕ್ಕೆ ಬರಲಿಕ್ಕೆ ಅನುಕೂಲ ಆಗಲಿ, ಯಾಕೆ ಬ್ರಹ್ಮದೇವರವರ ಇವರು ಭಾವಿ ಬ್ರಹ್ಮರಾಗಿರುವಂಥವರು, ಅದನ್ನು ತೋರಿಸ್ಬೇಕಾಗಿದೆ. ಅದನ್ನು ಮಾಡಿ ತೋರಿಸಿದ್ದಾರೆ. ನಿಸ್ಸೀಮ ಮುಂದೆ ಹೇಳ್ತಾರೆ, ನಿಸ್ಸೀಮ ಮಾತ್ಮ ಬಲ ಮಿಥ್ಯನು ದರ್ಶಯಾನೋ ಹತ್ವೈವತಾಮಪಿ ವಿಧಾತೃ ವರಾಭಿಗುಪ್ತ ಲಂಬೇಶ ಲಂಬ ಶಿಖರೇ ನಿವಪಾತ ಲಂಕ ಪ್ರಕಾರ ರೂಪಕ ಗಿರಾವತ ಸಂಚುಕೋಚ. ಎಣೆ ಇಲ್ಲದೇ ಇರುವಂತಹ ಶಕ್ತಿ ಹನುಮಂತ ದೇವರದು. ಹನುಮಂತ ದೇವರು ಅವಳನ್ನು ಸಂಹಾರ ಮಾಡಿ ಲಂಬ ಶಿಖರ ತ್ರಿಕೂಟ ಪರ್ವತ ಅಂತ ಕರೀತಾರೆ, ಭಾರಿ ಎತ್ತರವಾಗಿರುವಂಥದ್ದು. ಅಂತಹ ಪರ್ವತದ ಮೇಲೆ ಅವರನ್ನು ನಿಂತು ಲಂಬೇಶ ಲಂಬ ಶಿಖರೇ ನಿಪಪಾತ ಲಂಕ, ಸಿಂಹಿಕೆಗೆ ಬ್ರಹ್ಮದೇವರ ವರ, ಆ ಬ್ರಹ್ಮದೇವರ ವರವನ್ನು ಪಡೆದಂಥವಳು ಆ ಸಿಂಹಿಕೆ. ಲಂಬ ಶಿಖರ ಅಂದರೆ ತ್ರಿಕೂಟ ಪರ್ವತ, ಎತ್ತರವಾಗಿರುವಂತಹ ಪರ್ವತ. ಅದಕ್ಕಾಗಿ ಆ ಲಂಬ ಶಿಖರ, ತ್ರಿಕೂಟ ಪರ್ವತಕ್ಕೆ ಲಂಬ ಶಿಖರ ಅಂತ ಕರೀತಾರೆ. ಅದರ ಮಹೇಂದ್ರನಿಂದ ನೆಗೆದಂತಹ ಹನುಮಂತ ಲಂಬ ಪರ್ವತ ಮೇಲೆ ಧುಮುಕಿದ್ದಾನೆ. ಮಹೇಂದ್ರ ಪರ್ವತ ಹೇಗೆ ಕುಸಿದು ಹೋಗಿದ್ದನ್ನು ನಾವು ಕಾಣ್ತೀವೋ ಹಾಗೆ ಲಂಬ ಶಿಖರ ಅಪ್ಪಚ್ಚಿಯಾಗಿ ಹೋಗಿದೆ. ಗಿರೌ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಗೋಡೆಗೆ ಹೊಡೆದ್ರೆ ಹೇಗಿರ್ತದೋ ಹಾಗೆ ಪರ್ವತ ನುಜ್ಜುಗುಜ್ಜಾಗಿ ಹೋಗಿದೆ. ಹನುಮಂತ ದೇವರ ಅಂತಹ ವಜ್ರ ಶರೀರವಾಗಿರುವಂಥದ್ದು, ಅಣಿಮ ಲಹಿಮ ಮಹಿಮ ಈ ಎಲ್ಲ ಸಿದ್ಧಿಗಳನ್ನು ಹನುಮಂತ ದೇವರ ಅನುಗ್ರಹದಿಂದ ಬೇರೆಯವರು ಪಡೀತಾರೆ. ಅಂತಹ ಸಿದ್ಧಿಗಳನ್ನು ನೀಡುವಂತಹ ಜೀವೋತ್ತಮರಾಗಿರುವಂಥವರು ಮುಂದೆ ಇನ್ನು ಒಳಗಡೆ ಹೋಗಬೇಕು ಆ ಲಂಕಾ ಪಟ್ಟಣಕ್ಕೆ. ಅಲ್ಲಿ ಲಂಕಿಣಿ ಇದ್ದಾಳೆ. ಆ ಲಂಕಿಣಿಯನ್ನು ಕಾಯ್ಲಿಕ್ಕೋಸ್ಕರವಾಗಿ ಆ ರಾವಣ ಇಟ್ಟಿದ್ದ. ಹನುಮಂತ ದೇವರು ಯೋಚನೆ ಮಾಡಿದರು, ಇದು ಸ್ವಲ್ಪ ಬೆಳಕು ಬೆಳಕಿತ್ತು, ಸ್ವಲ್ಪ ಕತ್ಲಾಗಲಿ ಅಂತ ಕಾಯ್ದಿದ್ದಾರೆ ಹನುಮಂತ ದೇವರು. ನಿಜರೂಪ ವತಿಂಸ ಲಂಕಾಭಿಮಾನಿನಂ ದುರ್ಗಾ ಪರಿವಾರ ಭೂತ ಕಾಂಚನ ದೇವತಾರಂ. ಇಲ್ಲೊಂದು ಬಹಳ ಮುಖ್ಯವಾದ ಮಹತ್ವವಾದ ಅಂಶವನ್ನು ಹೇಳ್ತಾರೆ. ಹನುಮಂತ ದೇವರು ಏನು ಮಾಡಿದರು, ತಮ್ಮ ದೊಡ್ಡದಾಗಿರುವಂತಹ ಶರೀರವನ್ನು ಪುಟ್ಟದಾಗಿ ಮಾಡ್ಕೊಂಡ್ರಂತೆ. ಎಷ್ಟು ಪುಟ್ಟದಾಗಿ ಅಂತಂದರೆ, ಭೂತ್ವಾ ಬಿಡಾಲ ಸಮಿತೋ ನಿಶಿತಾಂ ಪುರಿಂ ಚ ಪ್ರಾಪ್ಯಂತದರ್ಶ ನಿಜರೂಪ ವತಿಂಸ ಲಂಕಾ ರುದ್ರೋನಯ. ಅಂದರೆ ಬಿಡಾಲ ಅಂದರೆ ಬೆಕ್ಕು, ಬೆಕ್ಕಿನಷ್ಟು ಚಿಕ್ಕದಾಗಿರುವಂತಹ ಗಾತ್ರವನ್ನು ಪಡೆದಿದ್ದಾರೆ. ಯಾಕೆ ಹಾಗೆ ಮಾಡಿಕೊಂಡ್ರು ಅಂತ ಕೇಳಿದರೆ, ಒಂದು ಕಡೆ ಹೇಳ್ತಾರೆ, ಎಲ್ಲರೂ ಇರುವಂತಹ ಜಾಗದಲ್ಲಿ ಇಲಿಗಳು ಬರೋದಿಲ್ಲ. ಇಲಿಗಳ ಸ್ವಭಾವ ಹೇಗೆ ಅಂದರೆ, ಕತ್ತಲಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಕದ್ದು ತಿನ್ನುವಂತಹ ಸ್ವಭಾವ ಜಾಸ್ತಿ ಇಲಿಗಳಿಗೆ. ಇಲಿಗಳ ಶತ್ರು ಆಗಿರುವಂಥದ್ದು ಯಾವುದು, ಬೆಕ್ಕು. ಹಾಗೆ ಕದ್ದು ಯಾರೂ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಕತ್ತಿರುವಂತಹ ರಾವಣ ಇಲಿ ಇದ್ದ ಹಾಗೆ, ಅವನನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಬಿಡಾಲ ಬೆಕ್ಕಿನ ಹಾಗೆ ಸಣ್ಣದಾಗಿರುವಂತಹ ರೂಪವನ್ನು ತಗೊಂಡು ಬಂದಿದ್ದಾರೆ. ಯಾವಾಗ ಹೋದರು ಅಂತ ಕೇಳಿದರೆ, ಬೆಳಗ್ಗೆ ಸಮಯದಲ್ಲಿ ಹೋಗಲಿಲ್ಲಂತೆ, ರಾತ್ರಿ ಸಮಯ ಆಗಲಿ. ಕಾರಣ ಏನು ಅಂತ ಕೇಳಿದರೆ, ಈ ಪಟ್ಟಣ ಇದೆ ಅಲ್ಲ ಲಂಕಾ ಪಟ್ಟಣ, ಅದು ನಿಶಾಚರರು ವಾಸ ಮಾಡುವಂತಹ ಪಟ್ಟಣ. ನಿಶಾಚರರೆಲ್ಲ ಎದ್ದಿರುವಂತಹ ಸಮಯ
ಅದು ರಾತ್ರಿ ಸಮಯ. ಹಾಗಾಗಿ ಹನುಮಂತ ದೇವರು ಏನು ಮಾಡಿದರು, ಈ ಲಂಕಿಣಿಗೆ ಹೇಳಿದರು ನಾನು ಬಂದಿದ್ದೇನೆ ಬಿಡಬೇಕು ಅಂತ. ಅವಳು ಬಿಡಲ್ಲ ಅಂತ ಹೇಳಿದ್ಲು. ತನ್ನ ಮುಷ್ಟಿಯಿಂದ ಒಂದು ಸಾರಿ ಹೊಡೆದಿದ್ದಾರೆ, ನುಜ್ಜುಗುಜ್ಜಾಗಿ ಹೋಗಿದ್ದಾಳೆ. ಸ್ತ್ರೀ ಅನ್ನೋ ದೃಷ್ಟಿಯಿಂದ ಬಿಟ್ಟಿಲ್ಲ, ದುರ್ಗಾ ಪರಿವಾರ ದೇವತೆ ಅಂತ ಹೇಳಿ ಅವಳನ್ನು ಬಿಟ್ಟಿದ್ದಾರೆ. ಹನುಮಂತ ದೇವರು ರಾತ್ರಿ ಕಾಲದಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಇದರಲ್ಲಿ ಒಂದು ಬಹಳ ಮಹತ್ವದ ಅಂಶ ಏನು ಅಂದರೆ, ಹನುಮಂತ ದೇವರ ಧೈರ್ಯದ ಸಂಕೇತವನ್ನು ತೋರಿಸ್ತಾ ಇದ್ದಾರೆ. ನಿಶಾಚರರು ಎದ್ದಿರುವಂಥ ಸಮಯ ಅದು ರಾತ್ರಿ ಸಮಯ. ಕೃಷ್ಣ ಪರಮಾತ್ಮ ನಿಶಾಚರರ ಸಂಹಾರಕ್ಕೋಸ್ಕರವಾಗಿ ಮಧ್ಯರಾತ್ರಿಯಲ್ಲಿ ಅವತಾರವನ್ನು ಮಾಡಿರುವಂಥದ್ದು. ಹಾಗೆ ಆ ಹನುಮಂತ ದೇವರು ಆ ರಾಮದೇವರ ಶಿಷ್ಯರಾಗಿರುವಂಥವರು. ಹಾಗಾಗಿ ಹನುಮಂತ ದೇವರೇನು ಮಾಡಿದರು, ಮುಖ್ಯವಾಗಿ ರಾತ್ರಿಯಾಗೋ ತನಕ ಕಾಯ್ದು ಅವರೇನು ಮಾಡಿದ್ದಾರೆ, ಹೊರಟಿದ್ದಾರೆ, ಒಳಗೆ ಹೋಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹಿಂದಿನ ಬಾಗಿಲಿಂದ ಹೋಗ್ತಾರಂತೆ. ಎಲ್ಲ ಎಷ್ಟೆಲ್ಲ ಹೇಳ್ತಾರೆ ನೋಡಿ ಹನುಮಂತ ದೇವರು. ಲಂಕಿಣಿ ಒಂದರ್ಥದಲ್ಲಿ ಗ್ರಾಮ ದೇವತೆ ಆಗಿರುವಂಥವಳು, ಅವಳನ್ನು ಜಯಿಸಿ ಅವರು ಒಳಗಡೆ ಹೋಗಿದ್ದಾರೆ. ಹನುಮಂತನಿಂದ ಸೀತಾನ್ವೇಷಣೆ ನಡೀತಾ ಇದೆ. ಮಾರ್ಗ ಮಾಣೋ ಬಹಿಶ್ಚಾಂತಾ ಸೋ ಅಶೋಕೋ ವನಿಕಾತಲೇ ದದರ್ಶ ಶಿಂಶುಪಾರುಕ್ಷ ಮೂಲಸ್ಥಿತ ರಮಾಕೃತಿಂ. ಇಲ್ಲೊಂದು ಭಾಳ ಸುಂದರವಾದ ವಿಷಯವನ್ನು ಹೇಳ್ತಾರೆ. ಲಂಕೆಯ ಒಳಗೆ ಹೊರಗೆ ಎಲ್ಲ ಕಡೆ ಹುಡುಕಿದ್ದಾರೆ ಹನುಮಂತ ದೇವರು. ಅಂದರೆ ಸಾಮಾನ್ಯವಾದ ವ್ಯಕ್ತಿ ಹೋದರೆ ಹೇಗೆ ಹುಡುಕ್ತಾನೆ, ಜಗತ್ತಿಗೆ ತೋರಿಸ್ಬೇಕಲ್ಲ. ಹಾಗೆ ಸಾಮಾನ್ಯ ವ್ಯಕ್ತಿ ಮಾಡುವಂತಹ ಕ್ರಿಯೆ ಹೇಗಿರ್ತದೆ ಅಂತ ಲೋಕ ವಿಡಂಬನೆಗೆ ಸರ್ವಜ್ಞ ಶಿಖಾಮಣಿಗಳಾಗಿರುವಂಥವ್ರು ವಾಯುದೇವರು ಆ ರೀತಿಯಾಗಿ ತೋರಿಸಿದ್ದಾರೆ. ಅಶೋಕವನದ ಪ್ರದೇಶದಲ್ಲಿ ಶುಂಶುಪ ವೃಕ್ಷ ಬುಡದಲ್ಲಿ ಸೀತಾಕೃತಿಯನ್ನು ನೋಡಿದ್ದಾರೆ. ಹನುಮಂತ ದೇವರ ಈ ಸಂಬಂಧವನ್ನು ಅಂದರೆ ಹುಡುಕುವಂತಹ ಒಂದು ವ್ಯವಸ್ಥೆಯನ್ನು ವಾಲ್ಮೀಕಿ ಮಹರ್ಷಿಗಳು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಸಹಿತ ವಿಸ್ತಾರವಾಗಿ ಹೇಳ್ತಾರೆ. ನರಲೋಕ ವಿಡಂಬಸ್ಯ, ಹನುಮಂತ ದೇವರು ಹಿಂಗೆಲ್ಲ ಯಾಕೆ ಮಾಡಿದರು ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ನರಲೋಕ ವಿಡಂಬಸ್ಯ ಜಾನಂದ್ ರಾಮಸ್ಯ ಹೃದ್ಗತಂ. ಹನುಮಂತ ದೇವರು ರಾಮದೇವರ ಮನಸ್ಸನ್ನು ಅರಿತಂಥವ್ರು. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ರಾಮದೇವರು ಮನಸ್ಸಿನಲ್ಲಿದೆ. ಲೋಕದಲ್ಲಿ ಜನ ಹೀಗೆ ಹುಡುಕ್ತಾರೆ, ಜನಕ್ಕೆ ಹೀಗೆ ಅನಿಸಬೇಕು ಅನ್ನೋದು ರಾಮದೇವರ ಇಚ್ಛೆ. ಅದನ್ನು ಬಲ್ಲಂಥವರು ಹನುಮಂತ ದೇವರು. ಅದಕ್ಕೇನು ಮಾಡಿದರು, ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧಂ ತಾದೃಕ್ ಚೇಷ್ಟಾ ಸಮೇತಾಯ ಅಂಗುಲೀಯ ಮದಾರ್ಥತಃ ಸೀತಾಯಾಯಾನಿ ಜೈವಾಸನ್ನ ಅಕೃತೆ ಸ್ಥಾನಿ ಸರ್ವಶಃ ಭೂಷಣಾನಿ ದ್ವಿಧಾ ಭೂತ್ವಾ ತಾನೇವಾಸನ್ ತದೈವ ಚ ಅಥ ಚೂಡಾಮಣಿಂ ದಿವ್ಯಂ ದಾತುಂ ರಾಮಾಯ ಸಾಧದೌ. ಮನುಷ್ಯ ಲೋಕದಲ್ಲಿ ಅವತಾರ ಮಾಡಿದಂಥ ಸಂದರ್ಭದಲ್ಲಿ ಮನುಷ್ಯರು ಹೇಗೆ ನಟನೆ ಮಾಡ್ತಾರೋ ಹಾಗೆ ನೀನು ನಟನೆ ಮಾಡು ಅನ್ನೋದು ರಾಮದೇವರ ಇಚ್ಛೆ. ಆ ಇಚ್ಛೆಯನ್ನು ಅರಿತಂತಹ ವಾಯುದೇವರು ಲೋಕ ವಿಡಂಬನೆಗೋಸ್ಕರವಾಗಿ ಅವರೇನು ಮಾಡಿದ್ದಾರೆ, ಸೀತೆ ಇರುವಂತಹ ಜಾಗವನ್ನೆಲ್ಲ ಕಡೆ ಹುಡುಕಿದ್ದಾರೆ. ರಾಮದೇವರು ಒಂದು ಆಶೀರ್ವಾದದಿಂದ ಅವರೇನು ಮಾಡಿದ್ದಾರೆ, ಚೂಡಾಮಣಿಯನ್ನು ಕೊಟ್ಟಿದ್ದಾರೆ. ಸೀತಾಕೃತಿ ಅಲ್ಲಿರುವಂಥದ್ದು ನಾವು ಹಿಂದೆಲ್ಲ ತಿಳಿದಿದ್ದೀವಿ. ಈ ಸೀತಾಕೃತಿಯ ಒಂದು ಅನ್ವೇಷಣೆಯನ್ನು ಮಾಡಿ ಹನುಮಂತ ದೇವರೇನು ಮಾಡಿದ್ದಾರೆ, ಚೂಡಾಮಣಿಯನ್ನು ನೀಡಿದ್ದಾರೆ. ಆಭರಣ ಚೂಡಾಮಣಿಯನ್ನು ಯಾವಾಗ ನೀಡಿದರೋ ಅದನ್ನಿಲ್ಲಿ ತೋರಿಸ್ತಾರೆ. ಚೂಡಾಮಣಿ ಹನುಮಂತ ದೇವರು ಚೂಡಾಮಣಿಯನ್ನು ಕೊಟ್ಟಿದ್ದಾರೆ. ಈ ಚೂಡಾಮಣಿಗೆ ಅಭಿಮಾನಿಯಾಗಿರುವಂತಹ ದೇವತೆ ಹನುಮಂತ ದೇವರು. ಕೌಸ್ತುಭಂ ಬ್ರಹ್ಮಣೋ ರೂಪಂ ಪ್ರಾಣಶ್ಚೂಡಾಮಣಿಸ್ತತಾ. ಕೌಸ್ತುಭಕ್ಕೆ ಬ್ರಹ್ಮದೇವರು, ಚೂಡಾಮಣಿಗೆ ವಾಯುದೇವರು ಅಭಿಮಾನಿಯಾಗಿರುವಂಥವರು. ಪ್ರಾಣನ ಮೂಲಕವೇ ಪ್ರಾಣನನ್ನು ಅಭಿಮಾನಿಯಾಗಿ ಹೊಂದಿರುವಂತಹ ಚೂಡಾಮಣಿಯನ್ನು ರಾಮದೇವರು, ಆ ಚೂಡಾಮಣಿಯನ್ನು ಸೀತಾದೇವಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಚೂಡಾಮಣಿ ಇದು ತಲೆ ಮೇಲೆ ಧರಿಸುವಂಥದ್ದು. ರಾಮದೇವರು ಇದನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ಏನು, ನನ್ನ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ,
ನಾನು ಬಂದು ರಕ್ಷಣೆ ಮಾಡ್ತೀನಿ ಇದೆಲ್ಲ ಗೊತ್ತು ಭಗವಂತನ ಒಂದು ವ್ಯಾಪಾರ. ಸೀತಾದೇವಿಗೆ ಅಂಗುಲಿಯನ್ನು ಯಾವಾಗ ಕೊಟ್ಟರೋ ಅದನ್ನು ಸ್ವೀಕಾರ ಮಾಡಿದ್ದಾಳೆ. ಸೀತೆ ಶ್ರುತಿಯ ಸಂಕೇತ, ಲಕ್ಷ್ಮೀದೇವಿಯೇ ಆ ವೇದಕ್ಕೆ ಅಭಿಮಾನಿಯಾಗಿರುವಂಥವಳು. ತಲೆಯ ಮೇಲಿನ ಚೂಡಾಮಣಿ ಅಂದರೆ ತಲೆಯ ಮೇಲೆ ಧರಿಸುವಂತಹ ಆ ಚೂಡಾಮಣಿ ಏನಿದೆ ಅಲ್ಲ ಅದು ಶ್ರುತಿ ಶಿರಸ್, ಉಪನಿಷತ್ತುಗಳು ವೇದಗಳು ಅದರ ಸಂಕೇತ, ಅದರ ಔಚಿತ್ಯವನ್ನು ಇಲ್ಲಿ ತೋರಿಸಿದ್ದಾರೆ. ಚೂಡಾಮಣಿ ಎಲ್ಲರ ಕೈಯನ್ನು ಬಿಟ್ಟು ಹನುಮಂತ ದೇವರ ಕೈಯಲ್ಲೇ ಕೊಟ್ಟಿದ್ದಾರೆ ರಾಮದೇವರು. ಕಾರಣ ಏನು ಅಂದರೆ ಹನುಮಂತ ದೇವರ ಶಕ್ತಿ ಸಾಮರ್ಥ್ಯ ಗೊತ್ತು ಭಗವಂತನಿಗೆ, ಇವನು ಕೊಟ್ಟು ಬರ್ತಾನೆ ಕೆಲಸವನ್ನು ಸಾಧಿಸ್ಕೊಂಡು ಬರ್ತಾನೆ. ಹನುಮಂತ ದೇವರು ಹೆಸರು ಹೇಳಿದವರೇ ಕೆಲಸ ಸಾಧಿಸ್ತಾರೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಡತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ ನಾವು ಹೇಳಿದ ಹಾಗೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದರೆ ಸಾಕು ಅವರು ಯಶಸ್ಸನ್ನು ಪಡಿತಾರೆ. ಇನ್ನು ಹನುಮಂತ ದೇವರು ಕೇಳಬೇಕಾ, ಯದ್ಯಪ್ಪೇತನ್ನ ಪಶ್ಯಂತಿ ನಿಶಾಚರ ಗಣಾಸ್ತುತೆ ದ್ವಿಲೋಕಚಾರಣ ಸರ್ವೇ ಪಶ್ಯನ್ ಋಷಯೇ ವಚ ತೇಷಾಂ ವಿಡಂಬನಾಯೇವ ದೈತ್ಯಾನಾಂ ವಂಜನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ಮದ್ಯಪಾನವನ್ನು ಮಾಡಿ ಮೈ ಮರೆತಿರುವಂತಹ ರಾಕ್ಷಸರ ಗುಂಪಿನ ಮಧ್ಯೆ ಹನುಮಂತ ದೇವರು ಸೀತಾದೇವಿಯನ್ನು ಸೀತಾಕೃತಿಯನ್ನು ಹುಡುಕಿದ್ದಾರೆ. ಲಂಕೆ ಇದೆಲ್ಲ ನಡೆದಿತ್ತು ರಾತ್ರಿ ಸಮಯದಲ್ಲಿ, ರಾಕ್ಷಸರೆಲ್ಲ ನಿಶಾಚರರು ಮಲಗಿಬಿಟ್ಟಿದ್ದಾರೆ, ಮದ್ಯಪಾನದಿಂದ ಮೈ ಮರೆತಿದ್ದಾರೆ, ಯಾರಿಗೂ ಜ್ಞಾನನೇ ಇಲ್ಲ, ಎಲ್ಲೆಲ್ಲೋ ಮಲ್ಕೊಂಡಿದ್ದಾರೆ, ಎಲ್ಲೆಲ್ಲೋ ಇದ್ದಾರೆ. ಆ ರೀತಿಯಾಗಿರುವಂತಹ ಪರಿಸ್ಥಿತಿ. ಹನುಮಂತ ದೇವರು ಇಂತಹ ಎಲ್ಲ ವಾತಾವರಣದಲ್ಲಿ ಇದ್ರೂ ಕಿಂಚಿತ್ತೂ ಮನಸ್ಸಿನ ವ್ಯತ್ಯಾಸ ಆಗದೆ ಹನುಮಂತ ದೇವರು ಸೀತಾಕೃತಿಯನ್ನು ಹುಡುಕಿದ್ದಾರೆ. ಅಶೋಕವನದಲ್ಲಿರುವಂತಹ ರಾಕ್ಷಸರಿಯಲ್ಲಿ ತ್ರಿಜಟೆ ಒಬ್ಬಳು ಮಾತ್ರ ಸೀತಾಕೃತಿಯನ್ನು ಶ್ರದ್ಧೆಯಿಂದ ಸೇವೆ ಮಾಡಿದ್ದಾಳೆ. ಇದರ ಪುಣ್ಯ ಪ್ರಭಾವದಿಂದ ಮುಂದೆ ಕೃಷ್ಣ ಪರಮಾತ್ಮನ ತಂಗಿಯಾಗುವಂತಹ ಸುಭದ್ರೆಯಾಗುವಂತಹ ಯೋಗವನ್ನು ಪಡೆದುಕೊಂಡಿದ್ದಾಳೆ, ಅರ್ಜುನನ ಪತ್ನಿ ಅಂತನಿಸ್ಕೊಂಡ್ಲು. ಇದೆಲ್ಲ ಸೀತಾದೇವಿಯ ಸೇವೆ ಮಾಡಿರುವಂತಹ ಪ್ರಭಾವ ಅಂತ ಹೇಳ್ತಾರೆ. ತೇಷಾಂ ವಿಡಂಬನಾಯೇವ ದೈತ್ಯಾನಾಂ ವಂಚನಾಯ ಚ, ಇದನ್ನೆಲ್ಲ ಮಾಡ್ತಿರೋದು ಯಾಕೆ ಹನುಮಂತ ದೇವರು ಅಂತ ಕೇಳಿದರೆ, ದೈತ್ಯರಿಗೆ ವಿಡಂಬನೆ ಆಗಬೇಕು, ದೈತ್ಯರಿಗೆ ಮೋಸ ಆಗಬೇಕು, ಜ್ಞಾನಿಗಳಿಗೆ ಒಳ್ಳೆಯ ಉದ್ಧಾರದ ಮಾರ್ಗ ಆಗಬೇಕು. ಪಶ್ಯತಾಂ ಕಲಿಮುಖ್ಯಾನ, ಕಲಿ ಮೊದಲಾದ ಎಲ್ಲ ಅಸುರರಿಗೆ ವಿಡಂಬೋಯಂ ಕೃತೋ ಭವೇತ್. ಕೃತ್ವಾ ಕಾರ್ಯಮಿದಂ ಸರ್ವಂ ವಿಶಂಕ ಪವನಾತ್ಮಜ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೇ ಮತಿಮತಾಂಬರ. ಕಲಿ ಮೊದಲಾದ ಎಲ್ಲ ದೈತ್ಯರು ಬ್ರಹ್ಮಾದಿ ವರಗಳಿಂದ ಮತ್ತರಾಗಿರುವಂಥವರು, ಅವರನ್ನೆಲ್ಲ ಸಂಹಾರ ಮಾಡಿ ಆ ರಾಮದೇವರ ಸೇವೆಯನ್ನು ಮಾಡಲಿಕ್ಕೆ ಬಂದಿರುವಂಥದ್ದು ಅಂತ ಜಗತ್ತಿಗೆ ಗೊತ್ತಾಗಬೇಕು. ಆತ್ಮಾವಿಷ್ಕರಣ ಅನ್ನೋ ಶಬ್ದವನ್ನು ಬಳಸಿದ್ದಾರೆ, ತನ್ನ ಸ್ವರೂಪ ಸಾಮರ್ಥ್ಯ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ ಹನುಮಂತ ದೇವರೇನು ಮಾಡಿದ್ದಾರೆ, ತನ್ನ ಸ್ವಾಮಿಯಾಗಿರುವಂತಹ ರಾಮದೇವರ ಮಹಿಮೆನೂ ಗೊತ್ತಾಗಬೇಕು, ತನ್ನ ಆತ್ಮ ವಿಷ್ಕರಣ ತನ್ನ ಸಾಮರ್ಥ್ಯ ಸ್ವಲ್ಪ ಒಂಚೂರು ಗೊತ್ತಾಗಲಿ ಅಂತ ಹೇಳಿದಾಗ ಹನುಮಂತ ದೇವರೇನು ಮಾಡಿದರು, ಅದರ ಸಲುವಾಗಿ ತನ್ನ ಒಂದು ರೂಪದ ಒಂದು ಮಹಿಮೆಯನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಏನು ಮಾಡಿದ್ದಾರೆ ಅದನ್ನು ನಾಳೆ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.